ಎಲ್ಲಮ್ಮ ವೆಲ್ಕಮ್ ಟು ಎಲ್ಲಮ್ಮ ಕಿಚನ್ ನಾನು ಇವತ್ತು ಪೆಪ್ಪರ್ ಡ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದೂವರೆ ಕೆ ಜಿ ಚಿಕನ್ ಇದೆ ಚಿಕನ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗೋ ಸಾಮಾನು ತೋರಿಸ್ತೀನಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಉದ್ದುದಕ್ಕೆ ಕೊತ್ತಂಬರಿ ಸೊಪ್ಪು ಇದು ಪೇಪರು ಈರುಳ್ಳಿ ಒಗ್ಗರಣೆಗೆ ಅರಶಿನ ಚಿಕನ್ ಹುರಿಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಪೇಪರ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣು ಮಾಡ್ಕೋಬಾರ್ದು ಈ ರೀತಿ ದಪ್ಪ ದಪ್ಪ ಮಾಡ್ಕೋಬೇಕು ತುಂಬ ನುಣ್ಣು ಮಾಡಬಾರ್ದು ಚಿಕನ್ ಕಲ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀನಿ ಚಿಕನ್ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ನೀರೆಲ್ಲ ಹೋಗ್ಬೇಕು ನೀರು ಒಂಚೂರೂ ಇರಬಾರ್ದು ಈ ರೀತಿ ನೀರನ್ನು ಕಡಿಮೆ ಮಾಡಬೇಕು ನೀರು ಇರಬಾರ್ದು ಚಿಕನಲ್ಲಿ ಅದಕ್ಕೆ ಮುಚ್ಚಿ ಬೇಯಿಸಿರೋದು ಯಾಕೆಂದರೆ ಬಿಟ್ಟರೆ ನೀರೆಲ್ಲ ಆವಿ ಆಗುತ್ತೆ ಚಿಕನ್ ಬೇಯಲ್ಲ ಇದು ಡ್ರೈ ಮಾಡೋದ್ರಿಂದ ಅದಕ್ಕೆ ಮುಚ್ಚಿ ಸ್ವಲ್ಪ ಬೇಯಿಸಿದ್ದೀನಿ ನೀರು ಹಾಕಿಲ್ಲ ಬರೀ ಚಿಕನ್ ನೀರಲ್ಲೇ ಬೆಂದಿದೆ ಈ ರೀತಿ ಎಲ್ಲ ಡ್ರೈ ಆಗಬೇಕು ಮಸಾಲೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪೌಡ್ರು ಸ್ವಲ್ಪ ಒಂದೆರಡು ನಿಮಿಷ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಹುರಿಬೇಕು ಹಸಿ ವಾಸನೆ ಪೇಪರ್ ಹಾಕ್ತಾಯಿದ್ದೀನಿ ಮಳೆ ಬರುವಾಗ ಮೈಗೆ ಹುಷಾರಿದ್ದರೆ ಜ್ವರ ನೆಗಡಿ ಕೆಮ್ಮು ಬಂದು ಬಿಟ್ಟಿರುತ್ತೆ ಬಾಯೆಲ್ಲ ಕೆಟ್ಟಿರುತ್ತಲ್ಲ ಆವಾಗ ಇದನ್ನು ಮಾಡಿಕೊಂಡು ಬೇಳೆ ಸಾರು ಮಾಡಿಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚಿಕನ್ ಆಗಿದೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿ ಪೇಪರ್ ಚಿಕನ್ನು ರೆಡಿಯಾಗಿದೆ ರಸಮು ಅನ್ನ ಬೇಳೆ ಸಾರು ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ರೆಡಿಯಾಗಿದೆ ಪೆಪ್ಪರ್ ಚಿಕನ್ನು ಮೇಲೆ ಮುಚ್ಚಿ ಇದು ಮಾಡಿದ್ದು ಚೆನ್ನಾಗಿ ಬೆಂದಿದೆ
ಹೇಗಿದೆ ಏನು ಅಂತ ನೀವು ಮನೇಲಿ ಮಾಡಿ, ಇದೆ ಏನು ಅಂತ ನೀವು ಟ್ರೈ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.